ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟಿರಬೇಕು. ಎಲ್ಲರಿಗೂ ನಮಸ್ಕಾರ. ನನಗೆ ತುಂಬ ಇಷ್ಟ ಆಯಿತು ಸಿನಿಮಾ. ಐ ಥಿಂಕ್ ದಿಸ್ ಇಸ್ ದ ಫಿಲ್ಮ್ ಫಾರ್ ದ ಆಡಿಯನ್ಸ್. ಎಲ್ರಿಗೂ ಇಷ್ಟ ಆಗಿದೆ, ಜನಕ್ಕೆ ಇಷ್ಟ ಆಗಿದೆ, ಪರ್ಫಾರ್ಮೆನ್ಸಸ್ ತುಂಬ ಚೆನ್ನಾಗಿದೆ. ಐ ಲವ್ ಮಿಲನಾ. ಐ ಥಿಂಕ್ ಐ ಕೆನ್ ನಾಟ್ ಸೇ ಎನಫ್. ಮಿಲನಾ ಅಂದರೆ ಐ ಥಿಂಕ್ ಐ ರಿಯಲಿ ಲೈಕ್ ಹರ್ ಆ್ಯಸ್ ಅನ್ ಆ್ಯಕ್ಟರ್ ನೌ. ಸೊ ನನಗೆ ಇಷ್ಟ ಆಯಿತು. ಸೆಕೆಂಡ್ ಹಾಫ್ ಇಸ್ ಲೈಕ್ ಎಕ್ಸ್ ಆಬ್ಸಲ್ಯೂಟ್ಲಿ ಅಮೇಝಿಂಗ್. ಪರ್ಫೆಕ್ಟ್ ಸಬ್ಜೆಕ್ಟ್ ಇದೆ. ಸೊ ಇದೇ ಥರ ಫಿಲ್ಮ್ಸ್ ಬರಲಿ ಕನ್ನಡದಲ್ಲಿ. ನಂದು ಫಿಲ್ಮ್ ಬರ್ತಾ ಇದೆ, ನೋಡೋಣ ಹೇಗಾಗುತ್ತೆ. ಬಟ್ ಜನ ಬರಬೇಕು ಥಿಯೇಟರ್ಸ್ಗೆ. ಈ ಥರ ಫಿಲ್ಮ್ ಬಂದರೆ ಜನ ಬರ್ತಾರೆ. ಸೊ ದ್ಯಾಟ್ಸ್ ಆಲ್ ಐ ಕೆನ್ ಸೇ. ಬಟ್ ಯಾ, ಪರ್ಫೆಕ್ಟ್ ಫಿಲ್ಮ್, ಗುಡ್ ಫಿಲ್ಮ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸೊ ಐ ಥಿಂಕ್ ಆಫ್ಟರ್ ರಿಯಲಿ ಲಾಂಗ್ ಟೈಮ್ ನಾನು ಪ್ರೀಮಿಯರ್ ಬಂದ್ಬಿಟ್ಟು ಸಿನಿಮಾ ನೋಡ್ತಾ ಇದ್ದೀನಿ. ಆ್ಯಂಡ್ ಇಟ್ ವಾಸ್ ಬರ್ತ್ ಇಟ್. ತುಂಬ 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 ಖುಷಿಯಾಯಿತು. ತುಂಬ ಎಂಟರ್ಟೈನಿಂಗ್ ಆಗಿದೆ. ಐ ಥಿಂಕ್ ಕಾಮಿಡಿ ಆಗಲಿ ಅಥವಾ ಲವ್ ಎಮೋಷನ್ಸ್ ಆಗಲಿ ಅಥವಾ ಮದರ್ ಸೆಂಟಿಮೆಂಟ್ ಆಗಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ರಂಗೇಣ ರಘು ಸರ್ ಕ್ಯಾರೆಕ್ಟರ್ ಮತ್ತು ನಾಗಭೂಷಣ್ ಕ್ಯಾರೆಕ್ಟರ್ ನನ್ನ ಫೇವ್ರೇಟ್. ಆ್ಯಂಡ್ ಆಲ್ಸೋ ಕೃಷ್ಣ ಆಗಲಿ, ಮಿಲನಾ ಆಗಲಿ, ಶ್ವಾನಿ ಕ್ಯಾರೆಕ್ಟರ್ ಆಗಲಿ ತುಂಬ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಆ್ಯಂಡ್ ಆಲ್ಸೋ ಜೊತೆಗೆ ಜಸ್ಟ್ ಎಂಟರ್ಟೈನ್ಮೆಂಟ್ ಕೊಡದೆ ಮೆಸೇಜ್ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಹೇಗೆ ಐ ಥಿಂಕ್ ಹಸ್ಬೆಂಡ್ ಹ್ಯಾಸ್ ಟು ಟ್ರೀಟ್ ಅ ವೈಫ್ ಅವರ್ ವೈಫ್ ಹ್ಯಾಸ್ ಟು ಟ್ರೀಟ್ ಅ ಹಸ್ಬೆಂಡ್ ಅಂತ ಹೇಳ್ಬಿಟ್ಟು. ಸೊ ಓವರ್ಆಲ್ ಐ ರಿಯಲಿ ಲವ್ ದ ಫಿಲ್ಮ್. ಇಟ್ ಇಸ್ ಬ್ಯೂಟಿಫುಲ್. ಆ್ಯಂಡ್ ಐ ಥಿಂಕ್ ಎಲ್ಲರೂ ಹೋಗ್ಬಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೊ ಮಚ್.